ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟ್ರಾವೆಲ್ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲ್ ಲಾಗಲ್ಲಿ ಒಂದು ಸುಪ್ರಸಿದ್ಧ ಕ್ಷೇತ್ರದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರ ಅಂತಲೇ ಹೇಳ್ಬೋದು. ಈ ಒಂದು ಕ್ಷೇತ್ರ ಯಾವುದು, ಎಲ್ಲಿದೆ, ಇಲ್ಲಿನ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಇವತ್ತಿನ ಟ್ರಾವೆಲ್ ಲಾಗಲ್ಲಿ ನಾನು ಒಂದು ಕ್ಷೇತ್ರದ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿದೆ. ಆ ಒಂದು ಕ್ಷೇತ್ರ ಯಾವುದು ಅಂದರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇರೋದು ಸೂರ್ಯಾಪುರ. ತುಮಕೂರಿಗೆ ತುಂಬಾ ಸಮೀಪ ಅಂತಲೇ ಹೇಳ್ಬೋದು. ಇಲ್ಲಿನ ಮಹಿಮೆ ಅಪಾರ ಅಂತಲೇ ಹೇಳ್ಬೋದು. ಇಂತಹ ಒಂದು ಕ್ಷೇತ್ರ ಮತ್ತೊಂದಿಲ್ಲ ಸ್ನೇಹಿತರೆ. ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯಾಪುರ ಅಂದಾಕ್ಷಣ ನೆನಪಿಗೆ ಬರೋದು ಸುಂದರವಾದ ಪರಿಸರ ಮತ್ತು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಸೂರ್ಯದೇವ ಮತ್ತು ಆಂಜನೇಯ ಸ್ವಾಮಿ ಒಂದೇ ಕಡೆ ನೆಲೆಸಿರುವ ಏಕೈಕ ದೇವಾಲಯ ಅಂತ ಕೂಡ ಹೇಳ್ಬೋದು. ಸಾಕಷ್ಟು ಕಡೆ ನೋಡಿರ್ತೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ, ಆದರೆ ಇದು ತುಂಬ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಯಾಕೆಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರುವ ಏಕೈಕ ಪುಣ್ಯಕ್ಷೇತ್ರ ಅದು ಶ್ರೀಕ್ಷೇತ್ರ ಸೂರ್ಯಾಪುರ. ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದು ಪುರಾಣ ಪ್ರಸಿದ್ಧ ಐತಿಹಾಸಿಕ ಪುಣ್ಯಕ್ಷೇತ್ರ. ಆಂಜನೇಯ ತನ್ನ ಗುರುವಾದ ಭಗವಾನ್ ಸೂರ್ಯದೇವನಿಂದ ವಿದ್ಯೆ ಕಲಿತ ಭೂಮಿ. ಹಾಗೂ ಸೂರ್ಯಾಪುರದಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದು ಸಂಪೂರ್ಣ ವಾಸ್ತುವಿನಿಂದ ಕೂಡಿದ್ದು ಭಕ್ತರ ಸಕಲ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಾರೆ. ಅಪಾರ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ ಅಂತಲೂ ಹೇಳ್ಬೋದು. ಸುಂದರವಾದ ಪ್ರಕೃತಿಯ ನಿಸರ್ಗದ ತಾಣ ಸೂರ್ಯಾಪುರ. ಧ್ಯಾನ, ಯೋಗ ಮತ್ತು ಮನಃಶಾಂತಿಗೆ ಸೂಕ್ತವಾದ ಸ್ಥಳ ಅಂತಲೂ ನಾವು ಕರಿಬೋದು. ಋಷಿಮುನಿಗಳು ತಪಸ್ಸುಗೈದ ಸ್ಥಳವಾಗಿದೆ ಸೂರ್ಯಾಪುರ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ತನ್ನ ಭವ್ಯತೆಯನ್ನು ಕಳೆದುಕೊಂಡಿತು. ಮಾನವನಿಗೆ ಹಣಕ್ಕಿಂತ ಆರೋಗ್ಯವೇ ಮುಖ್ಯ ಅಲ್ವಾ? ಆರೋಗ್ಯವೇ ಭಾಗ್ಯ ಎನ್ನುವಂತಹ ಗಾದೆ ಕೂಡ ನೀವು ಕೇಳಿರ್ತೀರ. ಆರೋಗ್ಯವನ್ನು ಕೊಡುವ ಸೂರ್ಯ ದೇವಾಲಯಗಳು ಇರುವುದು ಅಪರೂಪ. ಅದರಲ್ಲೂ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರುವ ಏಕೈಕ ಕ್ಷೇತ್ರ ಇದು. ಅನಾರೋಗ್ಯ ಸಮಸ್ಯೆ ಇರೋರು ಈ ಒಂದು ಕ್ಷೇತ್ರಕ್ಕೆ ತಪ್ಪದೆ ಭೇಟಿ ನೀಡಲೇಬೇಕು. ಯಾಕೆಂದರೆ ಇಲ್ಲಿ ಬಂದು ಒಮ್ಮೆ ಸ್ವಾಮಿಯ ದರ್ಶನ ಮಾಡಿದ್ರೆ ನಿಮಗೆ ಆರೋಗ್ಯ ಭಾಗ್ಯ ಲಭಿಸುತ್ತೆ. ಜೀವನದಲ್ಲಿ ಒಮ್ಮೆ ಆದರೂ ಇಂತಹ ಒಂದು ಅಪರೂಪದ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಸ್ನೇಹಿತರೆ. ಆರೋಗ್ಯಕ್ಕೆ ಅಧಿಪತಿ ಯಾರು ಹೇಳಿ? ರವಿ ಅಲ್ವಾ? ರವಿಯನ್ನು ಪ್ರತಿನಿತ್ಯ ಪೂಜಿಸೋದರಿಂದ ಉತ್ತಮ ಆರೋಗ್ಯ ಲಭಿಸುತ್ತೆ. ಹಾಗೆಯೇ ನಿಮಗೆಲ್ಲ ಗೊತ್ತು, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಉತ್ತಮ ಆರೋಗ್ಯವನ್ನು ನಾವು ಪಡೆದುಕೊಳ್ಬೋದು. ಅಂದರೆ ಸೂರ್ಯನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಲ್ವಾ? ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು. ಹಾಗೆಯೇ ಆರೋಗ್ಯಕ್ಕೆ ಅಧಿಪತಿಯಾದ ಸೂರ್ಯ ಹುಟ್ಟಿದ ದಿನವಾದ ರಥಸಪ್ತಮಿಯಂದು ಪ್ರತಿ ವರ್ಷ ಪುರುಷರು ಮತ್ತು ಮಹಿಳೆಯರು ಸೂರ್ಯ ಮಾಲೆಯನ್ನು ಧರಿಸಿ ಶ್ರೀ ಸೂರ್ಯಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಸೂರ್ಯ ಮಾಲೆಯನ್ನು ಧರಿಸಿ ಸೂರ್ಯದೇವನ ದರ್ಶನ ಮಾಡಿದ್ರೆ ಆರೋಗ್ಯದಿಂದ ಇರ್ತಾರೆ, ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಇದು ಒಂದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ವಾರ ಭಾನುವಾರ, ಆಂಜನೇಯನಿಗೆ ಮಂಗಳವಾರ ಮತ್ತು ಶನಿವಾರ. ಹೀಗಾಗಿ ಭಾನುವಾರ, ಮಂಗಳವಾರ ಮತ್ತು ಶನಿವಾರ ಹಬ್ಬ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಂತೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಸೂರ್ಯಾಪುರ ಅಪಾರ ಮಹಿಮೆ ಉಳ್ಳಂತಹ ಕ್ಷೇತ್ರ ಅಂತ ಹೇಳಿದೆ. ಈ ಒಂದು ಕ್ಷೇತ್ರದ ಮಹಿಮೆನ ನಿಮಗೆ ಹೇಳಲೇಬೇಕು. ಇಲ್ಲಿ ಭಕ್ತರು ಬಂದು ಎಂತಹ ಒಂದು ಹರಕೆ ಮಾಡಿಕೊಂಡ್ರೂ ಸಹ ಶೀಘ್ರವಾಗಿ ನೆರವೇರುತ್ತೆ ಸ್ನೇಹಿತರೆ. ಅಂದರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದು ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂತ 48 ಸಾರಿ ಒಂದು ಚೀಟಿಲಿ ಬರೀಬೇಕು. ಬರೆದು ಸ್ವಾಮಿಯ ಮುಂದೆ ಎಳ್ಳು ಬತ್ತಿ ಹಚ್ಚಿ ಹರಿಕೆನ ಮಾಡಿಕೊಂಡು ಅರಿಶಿಣ ಹಚ್ಚಿ ಕಾಣಿಕೆಯನ್ನು ಇಟ್ಟು ನಂತರ ಕೋರಿಕೆ ಪತ್ರವನ್ನು ಹುಂಡಿಯಲ್ಲಿ ಹಾಕಿ ಹೋದರೆ ಖಂಡಿತ ನಿಮ್ಮ ಎಂತಹ ಕೋರಿಕೆ ಇದ್ರೂ ಶೀಘ್ರವಾಗಿ ನೆರವೇರುತ್ತೆ. ನೀವು ಈ ಕ್ಷೇತ್ರಕ್ಕೆ ಬಂದು ಈ ಒಂದು ಸಣ್ಣ ಕೆಲಸ ಮಾಡಿದ್ರೂ ಸಾಕು, ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಹಾಗೆಯೇ ನಾನು ಮುಂಚೆನೇ ಹೇಳಿದೆ ಈ ಕ್ಷೇತ್ರದ ಮಹಿಮೆ ಅಪಾರ ಅಂತ. ಯಾಕೆಂದರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ನೆಲೆಸಿರುವಂತಹ ಒಂದು ಕ್ಷೇತ್ರ ಅಲ್ವಾ. ನಿಮ್ಮ ಎಂತಹ ಕಷ್ಟ ಇದ್ರೂ ಮತ್ತು ನಿಮ್ಮ
ಎಂತಹ ಒಂದು ಮನೋಕಾಮನೆ ಇದ್ರೂ ಇಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿ ಹರಕೆ ಮಾಡ್ಕೊಂಡು ಹೋದರೆ ಖಂಡಿತ ಅದು ನೆರವೇರುತ್ತೆ. ಈ ಕ್ಷೇತ್ರಕ್ಕೆ ಬಂದಾಗ ಸೂರ್ಯಪುರದ ಗುಟ್ಟೆಯ ಮೇಲಿರುವ ಗುಟ್ಟೆ ಗಣಪತಿ ದರ್ಶನ ಮೊದಲು ಮಾಡಿ ನಂತರ ಸೂರ್ಯಾಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ಇಲ್ಲಿನ ಸಂಪ್ರದಾಯ. ಈ ಗ್ರಾಮದ ದೇವಾಲಯಗಳನ್ನು ಶ್ರೀ ರವೀಂದ್ರ ಕುಮಾರ್ ಸ್ವಾಮೀಜಿ ಅವರ ಸಾರಥ್ಯದಲ್ಲಿ ಅಂದರೆ ಸೂರ್ಯಪುರ ಆಶ್ರಮ ಮಠದ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರ ಮಾಡಲಾಗಿದೆ. ಹಾಗಾದರೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ನಾನು ಅಡ್ರೆಸ್ಸನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಈ ಕ್ಷೇತ್ರಕ್ಕೆ ನೀವು ಹೋಗಬೇಕು ಅಂದರೆ ಹೂವು, ಹಣ್ಣು, ಕಾಯಿ ಮತ್ತು ಪೂಜಾ ಸಾಮಗ್ರಿಗಳನ್ನು ನೀವೇ ತೆಗೆದುಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಸೂರ್ಯಪುರದಲ್ಲಿ ಯಾವುದೇ ರೀತಿಯ ಅಂಗಡಿ ಇರೋದಿಲ್ಲ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ನೀವು ಪೂಜೆ ಮಾಡಿಸ್ಬೇಕು ಅಂದರೆ ಪೂಜಾ ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದರಲ್ಲೂ ಮರೀದಲೇ ನೀವೇನಾದ್ರು ಹರಕೆ ಮಾಡ್ಕೋಬೇಕು ಅಂತ ಇದ್ದರೆ ಎಳ್ಳು ಬತ್ತಿಯನ್ನು ನೀವು ತಗೊಂಡು ಹೋಗಿ ಈ ಒಂದು ದೇವಸ್ಥಾನದಲ್ಲಿ ಹಚ್ಚಿ ಹರಕೆ ಮಾಡ್ಕೊಂಡು ಬನ್ನಿ. ಇಷ್ಟೊತ್ತು ಈ ಕ್ಷೇತ್ರದ ಮಹಿಮೆ ಕೇಳಿದ್ರಿ ಅಲ್ವಾ? ಹಾಗಾದರೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಅಂದರೆ ಆ ಸೂರ್ಯಪುರ ಬೆಂಗಳೂರಿಂದ ಇದು ಕೇವಲ 60 ಕಿಲೋಮೀಟ್ರು. ಇವಾಗ ನಾನು ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಮಾಡಿದ್ರೆ ಖಂಡಿತ ಸಿಕ್ಕುತ್ತೆ ಸೂರ್ಯಪುರ ಅಂತ. ಶ್ರೀ ರವೀಂದ್ರ ಕುಮಾರ್ ಸ್ವಾಮೀಜಿ ಅವರ ನಂಬರ್ ಕೂಡ ಕೊಡ್ತಾ ಇದ್ದೀನಿ, ನೀವು ಕಾಲ್ ಮಾಡಿದ್ರೆ ಅವರು ನಿಮಗೆ ಡೀಟೇಲ್ಸನ್ನು ಹೇಳ್ತಾರೆ. ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂತ ಇದ್ದರೆ, ಹಾಗೆಯೇ ನಿಮ್ಮ ಎಂತಹ ಒಂದು ಇಷ್ಟಾರ್ಥ ಇದ್ರೂ ನೀವು ಈ ಒಂದು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತಲೇ ಹೇಳ್ತೀನಿ. ಇವತ್ತು ಸೂರ್ಯಾಂಜನೇಯ ದೇವಸ್ಥಾನದ ಬಗ್ಗೆ ನಾನು ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಾಗಿ ಪೂರ್ಣಿಲಾಕ್ಸ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.